ಅಲ್ಲಿ ಗೋಡೆ ಮೇಲಿದ್ದ ಫೋಟೋ ಒಂದೇನಾ? ಅಂದ್ರೆ ಬಲ್ಲಾಳರು ಹೇಳ್ತಿರೋ ಆದರ್ಶಿನಿ, ನನಗೆ ಸಿಕ್ಕ ಆಕರ್ಷಿಣಿ ಇಬ್ರು ಒಬ್ಳೇನಾ? ಹಾಗಾದ್ರೆ ಅತ್ಯಾಚಾರಕ್ಕೊಳಗಾಗಿರೋದು ಆಕರ್ಷಿಣಿನ? ಓ ಗಾಡ್, ಏನಿದು ಎಲ್ಲ ವಿಚಿತ್ರವಾಗಿದೆಯಲ್ಲ. ಹೇ ವಿಶ್ವಾಸ್, ಬೇಗ ಬಾ, ಮುಂದಿನ ಕತೆ ಹೇಳಬೇಕಾಗಿದೆ. ಬಂದೆ ಸರ್. ಹೇಳಿ ಸರ್. ಅತ್ಯಾಚಾರಕ್ಕೆ ಒಳಗಾಗಿದ್ದ ಆದರ್ಶಿಣಿನ ಯಾರೋ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಈ ವಿಷಯ ಆಚಾರ್ಯರಿಗೆ ಗೊತ್ತಾಗುತ್ತೆ. ಅವರು ಅತಿ ಧಾವಂತದಿಂದ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಪ್ರಜ್ಞೆ ತಪ್ಪಿದ ಸ್ಥಿತಿನಲ್ಲಿ ಆದರ್ಶಿಣಿ ಇರ್ತಾಳೆ. ಆಚಾರ್ಯರು ಪ್ರತಿದಿನ ಆಸ್ಪತ್ರೆಗೆ ಹೋಗಿ ಬಂದು ಮಾಡ್ತಾ ಇದ್ರು. ಕಾಲಕ್ರಮೇಣ ಆದರ್ಶಿಣಿಗೆ ಜ್ಞಾನ ಬಂತು. ಆದರೆ ಮೆಂಟಲ್ ಅಪ್ಸೆಟ್ ಆಗಿ ಯಾರನ್ನೂ ಗುರುತಿಸ್ತಾ ಇರಲಿಲ್ಲ. ಆ ಸ್ಥಿತಿನಲ್ಲಿ ಡಾಕ್ಟ್ರು ಇವಳನ್ನ ಬೇಕಾದ್ರೆ ಮನೆ ಕರ್ಕೊಂಡೋಗಿ ಅಂದರು. ಆಚಾರ್ಯರು ಅವಳನ್ನ ಮನೆ ಕರ್ಕೊಂಡ್ಬಂದು ದೊಡ್ಡ ದೊಡ್ಡ ಸೈಕಾಟ್ರಿಸ್ಟ್ಗಳಿಗೆಲ್ಲ ತೋರಿಸಿದ್ರು. ಏನು ಪ್ರಯೋಜನ ಆಗಲಿಲ್ಲ. ತುಂಬ ಚೂಟಿಯಾಗಿದ್ದ, ಬುದ್ಧಿವಂತಳಾಗಿದ್ದ ಆದರ್ಶಿಣಿ ಚಿಕ್ಕ ಮಗು ಥರ ನಡ್ಕೊಳ್ಳೋಕೆ ಶುರು ಮಾಡಿದ್ಲು. ಕಾಳಿದಾಸ ಬಂದ ಅಂತ ಕಾಣುತ್ತೆ, ನೀನು ಇಲ್ಲೇರು. ಬಲ್ಲಾಳರು ಹೇಳ್ತಿರೋ ಕತೆ ನಾನು ಅವತ್ತು ಕಾಪಾಡಿದ ಹುಡುಗಿ ಕತೆನೆ. ಹಾಗಾದ್ರೆ ನಾನು ಕಾಪಾಡಿದ ಆಕರ್ಷಿಣಿನೇ. ಬಲ್ಲಾಳರು ಆದರ್ಶಿಣಿ ಹೆಸರಲ್ಲಿ ನನಗೆ ಮೋಸ ಮಾಡ್ತಿದ್ದಾರೆ. ಬನ್ನಿ ಮಿಸ್ಟರ್ ಕಾಳಿದಾಸ್. ನಮಸ್ತೆ. ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಐ ಆಮ್ ಹೆಲ್ಪ್ಲೆಸ್ ಸರ್. ಇಲ್ಲ ಇಲ್ಲ, ಹಾಗ್ಯಾಕೆ ಅನ್ಕೋತೀರಾ? ನೀವು ಇಷ್ಟೆಲ್ಲ ತೊಂದರೆ ತಗೋತಾ ಇರೋದು ನಮಗೋಸ್ಕರ ತಾನೇ? ಬನ್ನಿ ಕೂತ್ಕೊಂಡು ಮಾತಾಡಿ ಸರ್. ಒಂದು ನಿಮಿಷ, ಈ ಫೋಟೋದಲ್ಲಿ ಇರೋರನ್ನ ಗುರ್ತು ಹಿಡಿಬೋದ ನೋಡಿ. ಇಲ್ಲ ಸರ್, ಯಾರು ಗೊತ್ತಾಗ್ತಾ ಇಲ್ಲ. ಗೊತ್ತಾಗುತ್ತೆ. ಬಹುಶಃ ನನ್ನ ಅನುಮಾನ ನಿಜ ಆದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗಬಹುದು. ಹೌದಾ ಸರ್? ಹಾಗೆ ರೇವಣ್ಣನೂ ಸಿಕ್ಬಿಟ್ಟಿದ್ರೆ ನಿಮ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು. ಹುಡುಕಾಟ ತುಂಬಾ ಸೀರಿಯಸ್ ಆಗಿ ನಡೀತಿದೆ. ಓಹೋ, ಹೌದಾ ಸರ್? ನಿಮ್ಗೆ ಯಾವಾಗ ಬೇಕಾದರೂ ಯಾವ ರೀತಿ ಬೆಂಬಲ ಬೇಕಾದರೂ ನನ್ನಿಂದ ಸಿಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ನಾನು ಬರ್ತೀನಿ. ನಮಸ್ಕಾರ.